ಹಲೋ ಸರ್. ಹಲೋ ಮೇಡಮ್, ನನ್ನ ಹೆಸರು ಪ್ರತಿಭಾ ಪ್ರಶಾಂತ್ ಅಂತ. ಐ ಎ ಪ್ರೈವೇಟ್ ಡಿಟೆಕ್ಟಿವ್. ಹೇಳಿ ಮೇಡಮ್, ನನ್ನಿಂದ ಏನು ಆಗಬೇಕಾಗಿತ್ತು? ನಿಮ್ಮ ಬಾಸ್ ಶಶಾಂಕ್ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ಏನು ಅಂತ ಹೇಳಿ ಮೇಡಮ್, ಈ ವಯಸ್ಸಲ್ಲಿ ಅವ್ರು ಸೂಸೈಡ್ ಮಾಡ್ಕೊತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ಅಲ್ಲದೆ ಇತ್ತೀಚೆಗಷ್ಟೇ ಅವ್ರ ಮದುವೆ ಆಗಿತ್ತು. ಶಶಾಂಕ್ ಅವ್ರಿಗೆ ಬಿಸ್ನೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತಾ? ಹೌದು ಮೇಡಮ್, ಇತ್ತೀಚೆಗೆ ತುಂಬ ಲಾಸ್ ಆಗಿತ್ತು. ಹೇಳ ಅಜಯ್. ಹಾಂ, ಭೂಮಿಕಾ ಮನೆ ಹತ್ರ ಬಂದಿದೆ, ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಮನೆಗೆ ಬಾ, ಅಲ್ಲೇ ಮಾತಾಡೋಣ. ಹಾಂ, ಬಾಯ್. ಸಾರಿ, ನೀವು ಫೋನ್ ಮಾಡಿದಾಗ ನಾನು ಆಚೆ ಇದ್ದೆ. ಏನು ವಿಷಯ ಹೇಳಿ? ನಾನು ಶಶಾಂಕ್ ಅವ್ರ ರೂಮ್ ಚೆಕ್ ಮಾಡಬೇಕಾದ್ರೆ ನಿಮ್ಮ ಹಾಸ್ಪಿಟಲ್ ರಿಪೋರ್ಟ್ ಸಿಕ್ತು. ಹಾಗಾಗಿ ನಿಮಗೆ ಭೂಮಿಕಾ ಬಗ್ಗೆ ಗೊತ್ತಿರ್ಬೋದು ಅಂತ ಬಂದೆ. ನೀವು ಪ್ರೈವೇಟ್ ಡಿಟೆಕ್ಟಿವ್, ಈ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ಭೂಮಿಕಾ ತುಂಬ ಒಳ್ಳೆ ಹುಡುಗಿ. ಅವ್ರ ತಂದೆ ತಾಯಿ ತೀರೋದ್ಮೇಲೆ ತುಂಬ ಡಿಪ್ರೆಷನ್ಗೊಳಗಾಗಿದ್ಲು. ಅದರಿಂದ ಆಚೆ ಬರೋಕ್ಕೆ ತುಂಬ ಒದ್ದಾಡ್ತಿದ್ಲು. ಆವಾಗಿಂದ ಅವಳಿಗೆ ಸೂಸೈಡ್ ಟೆಂಡೆನ್ಷನು ಶುರುವಾಯಿತು. ಜೊತೆಗೆ ಡ್ರಗ್ಸ್ ತೊಗೊಳಕ್ಕೂ ಶುರು ಮಾಡಿದ್ಲು. ಏನು, ಡ್ರಗ್ಸ್ ತೊಗೋತಿದ್ರ? ಹೌದು, ನಾನೇ ಅವಳಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ದೆ, ಜೊತೆಗೆ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದೆ. ಅದೆಲ್ಲ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 7 ತಿಂಗಳು ಬೇಕಾಗಿತ್ತು. ಅಷ್ಟರಲ್ಲಿ ಹೀಗೆ ಮಾಡ್ಕೊಂಬಿಟ್ಟಿದ್ದಾಳೆ. ಅಂದರೆ ಇದು ಅವರೇ ಶೂಟ್ ಮಾಡ್ಕೊಂಡು ಸತ್ತಿರೋದು ಅಂತೀರಾ? ಹೌದು, ಹಿಂದೇನೂ ಒಂದು ಸಲ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದರು. ಭೂಮಿಕಾ ಅವ್ರು ಸೂಸೈಡ್ ಮಾಡ್ಕೊಳ್ಳೋಕೆ ಕಾರಣ ಆಯಿತು, ಓಕೆ. ಆದರೆ ಅವ್ರ ಹಸ್ಬೆಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಶಶಾಂಕ್ ಭೂಮಿಕೆನ ತುಂಬ ಪ್ರೀತಿಸ್ತಾ ಇದ್ರು. ನಾನು ಅದನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಹೆಂಡತಿ ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ಮತ್ತೆ ಏನಾದರೂ ಅಗತ್ಯ ಬಿದ್ದರೆ ಬರ್ತೀನಿ. ಶ್ಯೂರ್ ಮೇಡಮ್, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಡಾಕ್ಟರ್ ಏನಂತ ಹೇಳಿದ್ರು? ಭೂಮಿಕಾ ಅವ್ರ ತಂದೆ ತಾಯಿ ತೀರ್ಕೊಂಡ್ಮೇಲೆ ಭೂಮಿಕಾ ಅವ್ರು ಮೆಂಟಲಿ ಅಪ್ಸೆಟ್ ಆಗಿದ್ರಂತೆ. ಹಾಗಾಗಿ ತುಂಬ ಸತಿ ಸೂಸೈಡ್ ಪ್ಲ್ಯಾನ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಈ ಸತಿ ಉಳ್ಕೊಂಡಿಲ್ಲ. ಮತ್ತೆ ಶಶಾಂಕ್ ಡಾಕ್ಟರ್ ಹತ್ರ ಮಾತಾಡಿದಾಗ ಹೆಂಡತಿ ಆ ರೀತಿ ಮಾಡಿಕೊಂಡ್ರು ಅನ್ನೋ ಶಾಕಲ್ಲಿ ಇವರು ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ರು. ಆದರೆ ಶಶಾಂಕ್ ಮ್ಯಾನೇಜರ್ ಅವ್ರಿಗೆ ತುಂಬ ಲಾಸ್ ಆಗಿತ್ತು, ತುಂಬ ಸಾಲ ಮಾಡಿದ್ರು ಅಂತ ಹೇಳಿದ್ರು. ಲಾಸ್ ಆಗಿದೆ ಅನ್ನೋ ವಿಚಾರಕ್ಕೆ ಹೆದರಿ ಗಂಡ ಹೆಂಡತಿ ಸೂಸೈಡ್ ಮಾಡ್ಕೊಂಡಿರ್ಬೋದಾ? ಏನೇ ಆದರೂ ಅನ್ಯಾಯವಾಗಿ ಅವ್ರ ಜೀವ ಹೋಯ್ತು. ಎಲ್ಲೆಲ್ಲಿ ಹೋಗಿದ್ರೆ ಅಕ್ಕ? ಭೂಮಿಕಾ ಅವ್ರ ತಂದೆ ಮನೆ ಹತ್ರ ಹೋಗಿದ್ದೆ, ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ದೆ. ಇನ್ಫ್ಯಾಕ್ಟ್ ಭೂಮಿಕಾ ಫ್ಯಾಮಿಲಿ ಅವ್ರು ತುಂಬ ಚೆನ್ನಾಗಿದ್ರಂತೆ. ಶಶಾಂಕ್ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕೆ ಅವರೇ ದುಡ್ಡು ಕೊಟ್ಟಿದ್ರಂತೆ. ಇದು ಒಂಥರ ಟ್ವಿಸ್ಟ್ ಅಲ್ಲ ಅಕ್ಕ? ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ದುಡ್ಡಿನ ಸಮಸ್ಯೆ ಇಲ್ಲ ಅಂದ್ಮೇಲೆ ಲಾಸ್ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೋತಾರ? ನನಗೂ ಹಾಗೆ ಅನ್ನಿಸ್ತಿದೆ ಅಜಯ್. ಇಲ್ಲ, ಭೂಮಿಕಾ ಅವರಿಗಿರೋ ಮಾನಸಿಕ ಸಮಸ್ಯೆಯಿಂದನಾದರೂ ಸೂಸೈಡ್ ಮಾಡ್ಕೊಂಡಿರ್ಬೋದಾ? ನಾವು ಸದ್ಯಕ್ಕೆ ಯಾವ ತೀರ್ಮಾನಕ್ಕೂ ಬರೋಕ್ಕಾಗಲ್ಲ, ಯೋಚನೆ ಮಾಡಬೇಕು. ಅವ್ರು ಸಾಯೋದಕ್ಕೆ ಬೇರೆ ಕಾರಣಗಳು ಇರ್ಬೋದು ಅಂತ ಅನ್ನಿಸ್ತಿದೆಯಾ? ಇರ್ಬೋದು, ಅಥವಾ ಇಲ್ಲದೇನೂ ಇರ್ಬೋದು, ನೋಡೋಣ. ಸರ್, ಕಾಲ್ ಡೀಟೇಲ್ಸ್ ಕೇಳಿದ್ರಲ್ಲ, ಇದರಲ್ಲಿ ಸರ್ ನೀವು ನೋಡಿ. ಅಕ್ಕ, 7 ನಂಬರ್ಗೆ ಪದೇ ಪದೇ ಫೋನ್ ಮಾಡಿದ್ದಾರೆ. ಅಜಯ್, ಆ ಫೈಲ್ ಕೊಡು. ಅಜಯ್, ಶಶಾಂಕ್ ಅವರು ಪದೇ ಪದೇ ಕಾಲ್ ಮಾಡಿರೋ 7 ನಂಬರ್ಸಲ್ಲಿ ಒಂದು ಡಾಕ್ಟರ್ದು, ಇನ್ನೊಂದು ಯಾರ್ದು ಗೊತ್ತಿಲ್ಲ. ಅಕ್ಕ, ಆ ನಂಬರ್ ಹೇಳಿ, ಫೋನ್ ಮಾಡ್ತೀನಿ. ಹಲೋ, ನಾನು ಇನ್ಸ್ಪೆಕ್ಟರ್ ಅಜಯ್ ಮಾತಾಡ್ತಾ ಇದ್ದೀನಿ. ಯಾರು ನೀವು? ಓಕೆ ಓಕೆ ಓಕೆ, ಯಾ ಥ್ಯಾಂಕ್ ಯು. ಅಕ್ಕ, ಇದು ಯಾವುದೋ ಕ್ಲಬ್ ನಂಬರು. ಶಶಾಂಕು ಬಿಸ್ನೆಸ್ ಮ್ಯಾನ್ ಅಲ್ವಾ, ಮೋಸ್ಟ್ಲಿ ಕ್ಲಬ್ಬಿಗೆ ಮೆಂಬರ್ ಆಗಿರಬೇಕು. ಅಲ್ಲಿ ಹೋಗಿ ಏನಾದರೂ ವಿಚಾರಿಸಿದ್ರೆ ಗೊತ್ತಾಗ್ಬೋದಾ?
ನಮಸ್ತೆ ಸರ್. ನನ್ನ ಹೆಸರು ಪ್ರತಿಭಾ ಪ್ರಶಾಂತ್ ಅಂತ, ಪ್ರೈವೇಟ್ ಡಿಟೆಕ್ಟಿವ್. ಹೇಳಿ ಮೇಡಮ್, ಏನಾಗಬೇಕಾಯ್ತು? ಶಶಾಂಕ್ ಅನ್ನೋರು ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತಿದ್ರಲ್ಲ, ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಅವ್ರು ರೀಸೆಂಟ್ ಆಗಿ ನಮ್ಮ ಕ್ಲಬ್ಗೆ ಜಾಯ್ನ್ ಆಗಿದ್ರು ಮ್ಯಾಮ್. ಆಲ್ಮೋಸ್ಟ್ ಅಲ್ಲಿ ದಿನ ಬರ್ತಿದ್ರು. ಅವ್ರು ಹೇಗಿರ್ತಾ ಇದ್ರು? ಅವ್ರು ತುಂಬ ಕೂಲ್ ಪರ್ಸನ್ ಮ್ಯಾಮ್. ಬಂದರು ತಂಪಡಿ ತಾವಿರ್ತಿದ್ರು. ಆ ಮೂಲಲ್ಲಿರೋ ಟೇಪಲ್ಲಿ ಯಾವಾಗಲೂ ಕೊಡ್ತಿದ್ರು ಮೇಡಮ್. ಅವ್ರು ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸರಿ ಸರ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಹೆಸರು ಪ್ರತಿಭಾ ಪ್ರಶಾಂತ್ ಅಂತ, ಪ್ರೈವೇಟ್ ಡಿಟೆಕ್ಟಿವ್. ನಿಮ್ಮ ಫ್ರೆಂಡ್ ಶಶಾಂಕ್ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ. ನಮ್ಮ ಹತ್ರ ಕಾರ್ಡ್ಸ್ ಆಡ್ತಾ ಇದ್ದ, ಯಾವುದೇ ಪರ್ಸನಲ್ ವಿಷಯ ಹೇಳ್ತಾ ಇದ್ದಿಲ್ಲ. ರಾತ್ರಿ ಎಷ್ಟೊತ್ತ ತನಕ ನಿಮ್ಮ ಜೊತೆನೆ ಇರ್ತಿದ್ರು? ಮೇಡಮ್, ಅವನು ಸುಮಾರು 11-12 ಗಂಟೆ ತನಕ ನಮ್ಮ ಜೊತೆನೆ ಇರ್ತಾ ಇದ್ದ. ಆದರೆ ಡ್ರಿಂಕ್ಸ್ ಅಭ್ಯಾಸ ಅವನಿಗಿರಲಿಲ್ಲ. ಥ್ಯಾಂಕ್ಸ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಆ ಟೇಬಲ್ಗೆ ರೆಗ್ಯುಲರ್ ಆಗಿ ಸರ್ವ್ ಮಾಡೋ ವೇಟರ್ ಅಲ್ಲಿ? ಅವನಿಲ್ಲ ಮ್ಯಾಮ್. ಎಲ್ಲಿ ಹೋಗಿದ್ದಾರೆ? ಅವ್ನ ಕೆಲಸ ಬಿಟ್ಟು 2-3 ದಿನ ಆಯ್ತಲ್ಲ. ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದೆಯಾ? ಇದೆ ಮ್ಯಾಮ್. ಕೊಡ್ತೀರಾ? ನಮಸ್ಕಾರ, ನನ್ನ ಹೆಸರು ಪ್ರತಿಭಾ ಅಂತ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಏನು ಮೇಡಮ್ ವಿಷಯ? ನೀವು ಕ್ಲಬ್ಬಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಕೆಲಸ ಯಾಕೆ ಬಿಟ್ರಿ? ಹೌದು ಮೇಡಮ್, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕೆಲಸ ಬಿಟ್ಟೆ. ಓಕೆ, ಆದರೆ ಈಗ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಮೇಡಮ್? ನಿಮ್ಮ ಕ್ಲಬ್ಗೆ ಶಶಾಂಕ್ ಅಂತ ಒಬ್ರು ಬರ್ತಿದ್ರು, ಅವ್ರಿಗೆ ರೆಗ್ಯುಲರ್ ಆಗಿ ನೀವೇ ಸರ್ವ್ ಮಾಡ್ತಿದ್ರಂತೆ, ನೆನಪಾಯ್ತಾ? ಅವ್ರು ನೆನಪಿಲ್ಲದೆ ಇರುತ್ತೆ ಮೇಡಮ್, ಅವ್ರು ಬಂದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು. ಹಾಗಾದ್ರೆ ಅವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತಾಯ್ತು. ಅವ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ಮೇಡಮ್, 12 ಗಂಟೆವರೆಗೂ ಕ್ಲಬ್ಬಲ್ಲಿ ಇರೋರು, ಆಮೇಲೆ ಹೊರಟೋಗೋರು. ಹಾಗಾದರೆ ಅವ್ರ ಪರ್ಸ್ನಲ್ ಬಗ್ಗೆ ಏನೂ ಗೊತ್ತಿಲ್ವಾ ನಿಮಗೆ? ಅವ್ರು ಕ್ಲಬ್ಬಲ್ಲಿ ಕುಡಿತಾ ಇರಲಿಲ್ಲ ಮೇಡಮ್, ಹಾಗಾಗಿ ಯಾರ ಹತ್ರನೂ ಅವ್ರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಮತ್ತೆ ಅವ್ರು ಕುಡಿತಿರ್ಲಿಲ್ವಾ? ಮೇಡಮ್, ಅವ್ರು ಕ್ಲಬ್ಬಲ್ಲಿ ಕುಡಿತಾ ಇರಲಿಲ್ಲ, ಮನೆ ಹೋಗುವಾಗ ಒಂದು ಬಾಟ್ಲ್ ತೊಗೊಂಡು ಹೋಗ್ತಾ ಇದ್ರು. ಅದು ಬಿಟ್ಟು ಬೇರೆ ಏನಾದರೂ ವಿಷಯ? ಅಜಯ್, ಶಶಾಂಕ್ ರೆಗ್ಯುಲರ್ ಆಗಿ ಒಂದು ಕ್ಲಬ್ಗೆ ಹೋಗ್ತಿದ್ರಲ್ಲ, ಆ ಕ್ಲಬ್ಗೆ ಹೋಗಿ ವಿಚಾರಿಸ್ತೆ. ಅಲ್ಲೆಲ್ಲರೂ ಅವ್ರು ತುಂಬ ಒಳ್ಳೆಯವರು, ಯಾರು ತಂಟೆಗೂ ಹೋಗ್ತಿರ್ಲಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಿದ್ರು ಅಂತ ಹೇಳಿದ್ರು. ಹಾಗೆ ಅವ್ರ ಟೇಬಲ್ಗೆ ರೆಗ್ಯುಲರ್ ಆಗಿ ಸರ್ವ್ ಮಾಡ್ತಿದ್ದಲ್ಲ, ಆ ವೇಟರ್ 3 ದಿವಸದಿಂದ ಕೆಲಸ ಬಿಟ್ಟಿದ್ದಾನಂತೆ. ಹಾಗೆ ಅನುಮಾನ ಬಂದು ಆ ವೇಟರ್ ನಾನು ಹೋಗಿ ವಿಚಾರಿಸ್ತೆ. ಅವ್ರು ಹೇಳೋದು ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನನ್ನ ಕೆಲಸ ಬಿಟ್ಟೆ ಅಂತ. ಹಾಗೆ ಶಶಾಂಕ್ ಅವರು ದಿನ ಬರ್ತಿದ್ರು ಕ್ಲಬ್ಗೆ, ರಾತ್ರಿ 12 ಗಂಟೆ ತನಕ ಕುತ್ಕೋತಿದ್ರು, ಆದರೆ ಕುಡಿತಿರ್ಲಿಲ್ಲ ಅಂತ ಹೇಳ್ದ. ಆದರೆ ಮನೆಗೆ ಹೋಗ್ಬೇಕಾದ್ರೆ ದಿನಾಗ್ಲೂ ಒಂದು ಬಾಟಲ್ ಪಾರ್ಸಲ್ ತೊಗೊಂಡು ಹೋಗ್ತಿದ್ರಂತೆ. ನನಗೂ ಇನ್ಫಾರ್ಮೇಷನ್ ಬಂತಕ್ಕ, ಅವರು ರೀಸೆಂಟಾಗಿ ಆ ಕ್ಲಬ್ಗೆ ಮೆಂಬರ್ ಆದ್ರಂತೆ, ರೆಗ್ಯುಲರ್ಗೆ ವಿಸಿಟ್ ಮಾಡ್ತಿದ್ರಂತೆ, ಈಗ ಆ ಕ್ಲಬ್ ಮೆಂಬರ್ಶಿಪ್ಗೆ 5 ಲಕ್ಷ ಅಂತೆ. ಹಾಗೆ ಭೂಮಿಕಾ ಅವರು ಇನ್ನೊಂದು ನಂಬರ್ಗೆ ರೆಗ್ಯುಲರ್ ಆಗಿ ಕಾಲ್ ಮಾಡ್ತಿದ್ರು, ಅವ್ರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದರೂ ವಿಷಯ ಗೊತ್ತಾಗ್ಬೋದು. ಸರಿ, ಆ ನಂಬರ್ ಕೊಡಿ, ನಾನು ಟ್ರೈ ಮಾಡ್ತೀನಿ. ಹಲೋ,
ಕಾವೇರಿ ನಗರ್ ಪೊಲೀಸ್ ಸ್ಟೇಷನ್. ರಾಂಗ್ ನಂಬರ್ ಸರ್, ಸಾರಿ. ಅಕ್ಕ, ಇದು ಕಾವೇರಿ ನಗರ್ ಪೊಲೀಸ್ ಸ್ಟೇಷನ್ ಅಂತೆ. ವಾಟ್, ಪೊಲೀಸ್ ಸ್ಟೇಷನಾ? ಅಲ್ಲ, ಭೂಮಿಕಾ ಅವ್ರು ಯಾಕೆ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಿದ್ರು? ನನಗನ್ಸುತ್ತೆ ಅವ್ರಿಗೆ ಮಾನಸಿಕವಾಗಿ ಸಮಸ್ಯೆ ಬಿಟ್ಟು ಬೇರೆ ಏನೋ ಸಮಸ್ಯೆ ಇತ್ತು ಅಂತ, ಅದಕ್ಕೆ ಪದೇ ಪದೇ ಸ್ಟೇಷನ್ಗೆ ಫೋನ್ ಮಾಡಿದ್ದಾರೆ. ಅಜಯ್, ಈ ಸಾವಿಂದ ಬೇರೆ ಏನೋ ಇರಬೇಕು. ನಾವು ಯಾಕೆ ಒಂದ್ಸತಿ ಆ ಸ್ಟೇಷನ್ಗೆ ಹೋಗಿ ವಿಚಾರಿಸ್ಬಾರ್ದು? ಹೋಗೋಣ, ಬನ್ನಿ. ಹಾಯ್. ಹಲೋ ಇನ್ಸ್ಪೆಕ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್, ಕುಳಿತ್ಕೊಳ್ಳಿ. ಏನಿಲ್ಲ ಇನ್ಸ್ಪೆಕ್ಟರ್, ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು. ಅದೇನು ಬೇಕು ಕೇಳಿ, ನಮ್ಮಿಂದ ಏನು ಹೆಲ್ಪ್ ಆಗ್ಬೇಕು ಮಾಡೋಣ. ರೀಸೆಂಟಾಗಿ ಭೂಮಿಕಾ ಮತ್ತು ಶಶಾಂಕ್ ಅಂತ ಸೂಸೈಡ್ ಮಾಡಿಕೊಂಡ್ರು. ಭೂಮಿಕಾ ಅವ್ರ ಕಾಲ್ ಡೀಟೇಲ್ಸ್ ತೆಗೆಸಿದಾಗ ಅವ್ರು ಪದೇ ಪದೇ ನಿಮ್ಮ ಸ್ಟೇಷನ್ಗೆ ಕಾಲ್ ಮಾಡಿರೋದು ಗೊತ್ತಾಯಿತು. ಸೊ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ, ಅದೊಂದು ಮೆಂಟಲ್ ಕೇಸ್ ಮೇಡಮ್. ಅವ್ರಿಗೆ ತಲೆ ಕೆಟ್ಟಿದ್ದಲ್ಲದೆ ನಮಗೂ ತಲೆ ಕೆಡಿಸಿದ್ರು. ಅಂದರೆ? ಭೂಮಿಕಾರ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ರು. ಆದರೆ ಅವರು ಅದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕೇಸ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಆದರೆ ನಮಗೆ ಸಾಕ್ಷಿ ಯಾವುದು ಸಿಗಲಿದ್ದರಿಂದ ಆ ಕೇಸ್ನ ಕ್ಲೋಸ್ ಮಾಡಿದ್ವಿ. ಆದರೆ ಅವರು 5 ದಿನದ ಹಿಂದೆ ಸ್ಟೇಷನಿಗೆ ಬಂದಿದ್ದರು, ಅದು ಪ್ರೀ ಪ್ಲಾನ್ ಮಾಡಿದ್ರು, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ರು. ಅದೇನು ಸಾಕ್ಷಿ ಇದೆ ತಂದುಕೊಡಿ, ಕೇಸ್ನ ರೀಓಪನ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಅಷ್ಟರಲ್ಲಿ ಈ ರೀತಿ ಆಗೋಗ್ಬಿಡ್ತು. ಹಾಗಿದ್ರೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋಕೆ ಏನು ಕಾರಣ ಅಂತ ಏನಾದರೂ ಗೊತ್ತಿದೆಯಾ? ಮೋಸ್ಟ್ಲಿ ಅವ್ರ ಅಪ್ಪ ಅಮ್ಮ ಸತ್ತಿದ ಶಾಕಿಂದ ಅವರಿಂದ ಆಚೆ ಬಂದಿರಲಿಲ್ಲ. ಮೋಸ್ಟ್ಲಿ ಅದಕ್ಕೆ ಅವ್ರು ಸೂಸೈಡ್ ಮಾಡ್ಕೊಂಡಿರಬೇಕು. ಅವ್ರ ತಂದೆ ತಾಯಿದು ಆಕ್ಸಿಡೆಂಟ್ ಅಲ್ಲ, ಕೊಲೆ, ಅದಕ್ಕೆ ಸಾಕ್ಷಿ ಇದೆ ಅಂತ ಹೇಳಿದ್ರು ಅಂತ ಹೇಳಿದ್ರಲ್ಲ, ಆ ಸಾಕ್ಷಿ ಏನು? ಅದೇನೋ ಗೊತ್ತಿಲ್ಲ ಸರ್, ಅವ್ರು ಸೂಸೈಡ್ ಮಾಡ್ಕೊಂಡೇ ಇದ್ದಿದ್ರೆ ಸಾಕ್ಷಿ ಏನಂತ ಗೊತ್ತಾಗ್ತಾ ಇತ್ತು. ಇಟ್ಸ್ ಓಕೆ ಸರ್, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಇನ್ಸ್ಪೆಕ್ಟರ್, ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಬರ್ತೀನಿ. ಓಕೆ, ಥ್ಯಾಂಕ್ ಯು. ಅಜಯ್, ಮೋಸ್ಟ್ಲಿ ಭೂಮಿಕಾ ಅವ್ರ ತಂದೆ ತಾಯಿ ತೀರೋದ ಮೇಲೆ ಹುಚ್ಚಿ ಥರ ಆಡಕ್ಕೆ ಶುರು ಮಾಡಿದ್ರೇನೋ. ಆದರೂ ಅಕ್ಕ, ಭೂಮಿಕಾ ಅವ್ರು ಸಾಯಿದಕ್ಕೂ ಮುಂಚೆ ಅವ್ರ ಹತ್ರ ಇದ್ದ ಸಾಕ್ಷಿ ಏನಂತ ನಮ್ಗೆ ಗೊತ್ತಾಗಿದ್ರೆ ಏನಾದರೂ ಮಾಡ್ಬೋದಿತ್ತು. ಹೇಳಿ ಶಿವಕುಮಾರ್. ಹೌದಾ, ಬಂದೆ ಸರ್. ಅಕ್ಕ, ಸ್ಟೇಷನಿಂದ ಕಾಲ್ ಬಂದಿದೆ, ಸ್ಟೇಷನ್ಗೆ ಹೋಗ್ಬೇಕು. ಸಾಯಂಕಾಲ ಸಿಗೋಣ, ಮಾತಾಡೋಣ. ಸರಿ, ಬಾಯ್. ಬಾಯ್. ಭೂಮಿಕಾ ಅವ್ರು ಇನ್ನೊಂದು ನಂಬರ್ಗೆ ಪದೇ ಪದೇ ಕಾಲ್ ಮಾಡಿದ್ದಾರೆ, ಅದು ಯಾರ್ದು ಅಂತ ತಿಳ್ಕೋಬೇಕು. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ನೀವ್ಯಾರು? ನನ್ನ ಹೆಸರು ಪ್ರತಿಭಾ ಅಂತ, ಪ್ರೈವೇಟ್ ಡಿಟೆಕ್ಟಿವ್. ಮೊನ್ನೆ ಭೂಮಿಕಾ ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರಲ್ಲ, ಅವ್ರ ಕಾಲ್ ಲಿಸ್ಟಲ್ಲಿ ನಿಮ್ಮ ನಂಬರ್ ಇತ್ತು. ಅವ್ರು ನಿಮಗೆ ಹೇಗೆ ಪರಿಚಯ? ಅವ್ಳು ನನ್ನ ಫ್ರೆಂಡು ಮೇಡಮ್. ತುಂಬ ಕ್ಲೋಸ್ ಫ್ರೆಂಡಾ? ಹಾಂ ಮೇಡಮ್. ನಾನು ನಿಮ್ಮ ಹತ್ರ ಮಾತಾಡಬೇಕು. ನೀವೆಲ್ಲಿರೋದು? ಕತ್ತರಗುಪ್ಪೆ ಮೇಡಮ್. ಸರಿ, ಆಮೇಲೆ ಕಾಲ್ ಮಾಡ್ತೀನಿ, ನೀವು ಸಿಗಬೇಕಾಗತ್ತೆ. ಇವತ್ತಾ ಮೇಡಮ್? ಹೌದು. ಸರಿ ಮೇಡಮ್, ಥ್ಯಾಂಕ್ ಯು. ಏನು ಮೇಡಮ್ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು? ನನಗೆ ಭೂಮಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು. ಅವ್ರು ನಿಮಗೆ ಹೇಗೆ ಪರಿಚಯ, ಅವ್ರ ಸಮಸ್ಯೆಗಳೇನಿತ್ತು, ಹಾಗೆ ಗಂಡ ಹೆಂಡತಿ ಹೇಗಿದ್ರು? ಮೇಡಮ್, ಭೂಮಿ ನಾನು 6 ವರ್ಷದಿಂದ ಫ್ರೆಂಡು, ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಮೇಡಮ್ ನಾವು. ಆದರೆ ನನ್ನ ಬಿಟ್ಟು ಹೋಗ್ಬಿಟ್ಲು. ನಾನು ಅವಳನ್ನ ಕಳ್ಕೊಂಡಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಕು ಆಗ್ತಾ ಇಲ್ಲ ನನ್ನ ಕೈಲಿ. ಅವ್ರ ತಂದೆ ತಾಯಿ ತೀರೋದ್ಮೇಲೆ ಭೂಮಿಗೆ ಏನಾಯಿತು? ಅವ್ರ ತಂದೆ ತಾಯಿನ ತುಂಬಾನೇ ಹಚ್ಕೊಂಡಿದ್ಲು. ಅವ್ರ ಆಕ್ಸಿಡೆಂಟಲ್ಲಿ ತೀರೋದ್ಮೇಲೆ ಅವಳು ತುಂಬ ಡಿಸ್ಟರ್ಬ್ ಆಗಿದ್ಲು. ಆಮೇಲೆ ಅವಳು ತುಂಬಾನೇ ವಿಚಿತ್ರ ವಿಚಿತ್ರ ಆಡ್ತಾ ಇದ್ಲು. ನಾನು ಆವಾಗವಾಗ ಹೋಗಿ ಸಮಾಧಾನ ಮಾಡಿ ಬರ್ತಾ ಇದ್ದೆ. ಒಂದಿನ ನಾನು ಅವಳು ಅವ್ರ ಮನೆಗೆ ಹೋಗಿದ್ವಿ.
ಆವಾಗ ಅವ್ರ ತಂದೆ ಫೋನ್ ಸಿಕ್ತು. ಆ ಸಿಕ್ಕಾದ್ಮೇಲೆ ಅವಳು ವರ್ತನೆ ಬದಲಾಗೋಯ್ತು. ಆವಾಗಿಂದ ಅವ್ರ ತಂದೆ ತಾಯಿದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅನ್ನೋಕ್ ಶುರು ಮಾಡಿದ್ಲು. ಆ ಮೊಬೈಲಲ್ಲಿ ಏನಿತ್ತು ಅಂತ ಏನಾದ್ರು ಹೇಳಿದ್ರ? ಐ ಮೀನ್, ಅದು ಕೊಲೆನೇ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇತ್ತ? ಅದೇನು ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಆದರೆ ಅವಳು ತುಂಬ ಶೋರ್ ಆಗಿ ಹೇಳ್ತಿದ್ಲು, ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ಲು. ಆ ಮೊಬೈಲ್ ಎಲ್ಲಿದೆ? ಆ ಮೊಬೈಲು ಅವಳ ಹತ್ರನೇ ಇತ್ತು ಮೇಡಮ್. ಮತ್ತೆ ಗಂಡ ಹೆಂಡತಿ ಹೇಗಿದ್ರು? ಅಜಯ್, ಶಾಲಿನಿ ಹೇಳೋ ಪ್ರಕಾರ ಭೂಮಿಕಾ ಯಾವಾಗಲೂ ಅವ್ರ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ಸತ್ತೋಗಿಲ್ಲ, ಇದೊಂದು ಕೊಲೆ ಅಂತ ಹೇಳ್ತಿದ್ಲಂತೆ. ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೊಟ್ಟಿದ್ದಾರೆ. ಅದಕ್ಕೆ ಆ ವ್ಯಕ್ತಿ ಹೆದರಿ ಭೂಮಿಕಾ ಮತ್ತು ಶಶಾಂಕ್ನ ಕೊಂದು ಇದೊಂದು ಆತ್ಮಹತ್ಯೆ ಅಂತ ಕ್ರಿಯೇಟ್ ಮಾಡಿ ಆ ಮೊಬೈಲ್ನ ತೊಗೊಂಡೋಗಿರ್ಬೋದು. ಚಕ್ರಪಾಣಿ ಅವ್ರು ಹೇಳಿದ್ದು ಅದೇ, ಅವ್ರ ಅಪ್ಪ ಅಮ್ಮಂದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ವಾದಿಸ್ತಿದ್ರು ಅಂತ. ನನಗನ್ಸುತ್ತೆ ಚಕ್ರಪಾಣಿ ಅವರಿಗೆ ಮೊಬೈಲ್ ವಿಷಯ ಗೊತ್ತೇ ಇಲ್ಲ ಅನ್ಸುತ್ತೆ. ಹೌದು ಅಜಯ್, ನನಗನ್ಸುತ್ತೆ ಆಕ್ಸಿಡೆಂಟ್ ಕೇಸ್ನ ಮುಚ್ಚಾಕೋದಕ್ಕೆ ಕೆಲವು ಜನ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅಂದ್ರೆ ಚಕ್ರಪಾಣಿ ಅವ್ರು ಏನಾದ್ರೂ ಸುಳ್ಳು ಹೇಳಿದ್ರು ಅಂತ ಅನ್ಸ್ತಿದೆ ನಿಮ್ಗೆ? ಈಗಲೇ ಏನು ಹೇಳಕ್ಕಾಗಲ್ಲ ಅಜಯ್, ಮೊದಲು ಮೂಲದಿಂದಲೇ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಸರಿ ಅಕ್ಕ. ಭೂಮಿಕಾ ಮನೇನ ಇನ್ನೊಂದ್ಸತಿ ಸರ್ಚ್ ಮಾಡೋಣ ಅನ್ಕೊಂಡಿದ್ದೀನಿ, ಇನ್ವೆಸ್ಟಿಗೇಷನ್ಗೆ ಏನಾದರೂ ಹೆಲ್ಪ್ ಆಗ್ಬೋದು. ಹಾಂ ಅಕ್ಕ, ಒಬ್ಬರೇ ಹೋದರೆ ಪ್ರಾಬ್ಲಮ್ ಆಗ್ಬೋದು, ನಮ್ಮ ಶಿವಕುಮಾರ್ನ ಕಳಿಸ್ತೀನಿ. ಹಾಗೆ ಅಕ್ಕ, ಶಶಾಂಕ್ ಮತ್ತೆ ಭೂಮಿಕಾ ಮಧ್ಯೆ ರಿಲೇಶನ್ಶಿಪ್ ಹೇಗಿದೆ ಅಂತ ಗೊತ್ತಾಯ್ತಾ? ಶಾಲಿನಿ ಅದ್ರ ಬಗ್ಗೆ ಏನು ಡೀಟೇಲ್ ಆಗಿ ಹೇಳಿಲ್ಲ. ಭೂಮಿಕಾ ಅವರು ತನ್ನ ಪರ್ಸ್ನಲ್ ಲೈಫು, ಗಂಡನ ವಿಷಯ ಮುಚ್ಚಿಟ್ಟಿರೋ ಥರ ಮಾತಾಡ್ತಿದ್ರು. ಗಂಡ ಹೆಂಡತಿ ಆಗಾಗ ಜಗಳ ಆಡ್ತಿದ್ರು, ಆದರೆ ಜಗಳಕ್ಕೂ ಆ ಸಾವಿಗೂ ಸಂಬಂಧ ಇಲ್ಲ ಅಂತ ಅವಳ ವಾದ. ಇರ್ಬೋದಕ್ಕ, ಒಂದೇ ಮನೇಲಿ ಅಪ್ಪ ಅಮ್ಮ, ಅಣ್ಣ ತಮ್ಮ, ಗಂಡ ಹೆಂಡತಿ ಇರಬೇಕಾದ್ರೆ ಜಗಳ ಆಡೋದು ಸಾಮಾನ್ಯ. ಆದರೆ ಎಲ್ಲನೂ ಕೊಲೆಯಿಂದನೇ ಅಂತ್ಯ ಆಗಬೇಕು ಅಂತ ಏನಿಲ್ವಲ್ಲ. ನಿಜ ಅಜಯ್, ನೋಡೋಣ ನಿಜವಾದ ಕಾರಣ ಏನು ಅಂತ ಗೊತ್ತಾಗ್ಬೋದು.